ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನು ಪ್ರಸಾದ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಸ್ಪೆಷಲ್ ಮೂಲಂಗಿ ಪಲ್ಯ. ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಮೂಲಂಗಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೂಲಂಗಿ ಇದೆ, ಮತ್ತು 1 ಕಪ್ ಈರುಳ್ಳಿ, 1 ಕಪ್ ಟೊಮ್ಯಾಟೊ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ. ಇಲ್ಲಿ ನೋಡಿ, ಸ್ಪೈಸಸ್ಸು, ಗರಂ ಮಸಾಲ, ಚಿಲ್ಲಿ ಪೌಡರ್, ಅರ್ಶಿಣದ ಪುಡಿ, ಮತ್ತು ಇದು ಮಟನ್ ಮಸಾಲ ಪೌಡ್ರು, ನಾವು ಮನೇಲಿ ಏನು ಮಾಡಿಸಿರ್ತೀವಿ ಅದು. ಮತ್ತು ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇಷ್ಟು ಫ್ರೆಂಡ್ಸ್ ಇವತ್ತಿನ ಮೂಲಂಗಿ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ಇದನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಒಂದು ಪ್ಯಾನಲ್ಲಿ ನಾನು ಇಲ್ಲಿ 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಲಿ. ಬಿಸಿ ಆದಮೇಲೆ ಈಗ ಅದಕ್ಕೆ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿತಿದೆ ಈ ಟೈಮಲ್ಲಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಸ್ವಲ್ಪ ಸಾಫ್ಟ್ ಆಗಲಿ. ಈಗ ನಾವು ಅದಕ್ಕೆ ಟೊಮ್ಯಾಟೊ, ನಾನಿಲ್ಲಿ ದಪ್ಪದು 2 ಟೊಮ್ಯಾಟೊ ತೊಗೊಂಡಿದ್ದೀನಿ, 2 ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗುತ್ತೆ. ನೋಡಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಸಾಫ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಚಮಚದಷ್ಟು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಮೂಲಂಗಿನ ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಹೊಂದ್ಕೊಳ್ಳಿ ಮಸಾಲೆ ಜೊತೇಲಿ. ಮೂಲಂಗಿನೂ ನೀರು ಬಿಡುತ್ತೆ. ಮೊದಲೇ ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ನೀರಿನ ಅಂಶ ಇರುತ್ತೆ. ಇದು ಹೆಲ್ತ್ ಕೂಡ ಒಳ್ಳೆಯದು ಮೂಲಂಗಿ ಸೇವಿಸೋದ್ರಿಂದ. ಸೊ ಮೂಲಂಗಿ ಸಾಂಬಾರು ಆ ಥರದ್ರೆಲ್ಲ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಪಲ್ಯಗಳನ್ನ ಮಾಡಿಕೊಂಡು ತಿನ್ಬೋದು. ಇದನ್ನು ತುರಿದು ಕೂಡ ಪಲ್ಯ ಮಾಡ್ಬೋದು. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಈಗ ಸಣ್ಣದಾಗಿ ಹೆಚ್ಕೊಂಡು ಯಾವ ರೀತಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಅದು ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಈ ಮೂಲಂಗಿ ಕೂಡ. ಮೂಲಂಗಿ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಹಸಿ ಮೂಲಂಗಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಸಿ ಮೂಲಂಗಿ ಕೂಡ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಯೂಸ್ ಇದೆ. ನೋಡಿ, ಈಗ ಅದೊಂದು 2 ನಿಮಿಷ ಬೇಯಲಿ. ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಿದೆ, ಈಗ ಬೆಂದು ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ. ಈಗ ನಾನು ಇಲ್ಲಿ ಈ ಸ್ಪೂನಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ, ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತು ಈ ಸ್ಪೂನಲ್ಲಿ 1 ಸ್ಪೂನಷ್ಟು ನಾವು ಮನೇಲಿ ಏನು ಮಾಂಸ ಸಾಂಬಾರ್ ಪೌಡರ್ ಮಾಡಿಸಿರ್ತೀವಿ, ಮಟನ್ ಸಾಂಬಾರ್ ಪೌಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದು ಚೆನ್ನಾಗಿ ಬೇಯಬೇಕು. ಟೈಮ್ ಕೊಡಿ, ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ, ಈ ಥರ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಅದಕ್ಕೆ. ಈಗ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಪಲ್ಯ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲೊಂದು 1/2 ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಆ ನೀರಲ್ಲೇ ಮೂಲಂಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಡ್ರೈ ಆಗುತ್ತೆ. ನಾನು ಇಲ್ಲಿ ಗೊಜ್ಜು ಥರ ಮಾಡ್ತಾ ಇಲ್ಲ, ಇದು ಪಲ್ಯ ಮಾಡ್ತಾ ಇರೋದ್ರಿಂದ ಸಾಕು ನೀರು. ಆ ನೀರು ಫುಲ್ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ಮೂಲಂಗಿನೂ ಫುಲ್ ಸಾಫ್ಟ್ ಆಗಿರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನೀರೆಲ್ಲ ಫುಲ್ ಡ್ರೈ ಆಗಿ ಸಾಫ್ಟಾಗಿ ಮೂಲಂಗಿ ಚೆನ್ನಾಗಿ ಬೆಂದಿದೆ. ಇಷ್ಟಿದ್ರೆ ಸಾಕು, ಚಪಾತಿ, ಪೂರಿ, ರೈಸು, ರೈಸ್ ಅನ್ನ ರಸಂ ಜೊತೆ ಪಕ್ಕದಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ದೋಸೆಗೂ ಒಂದು ಒಳ್ಳೆ ಕಾಂಬಿನೇಷನು. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಉಪ್ಪು ಆವಾಗಲೇ ಹಾಕಿದ್ದು, ಅದೇ ಸಾಕಾಯಿತು. ನಾನು ಟೇಸ್ಟ್ ನೋಡ್ಕೊಂಡಿದ್ದೀನಿ, ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನೀವು ಚೆಕ್ ಮಾಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇವತ್ತಿನ ನಮ್ಮ ರೆಸಿಪಿ ಮೂಲಂಗಿ ಪಲ್ಯ ರೆಡಿ ಆಗುತ್ತೆ. ಮಿಸ್ ಮಾಡಿದೆ ಈ ರೆಸಿಪಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ನಾನು ಇವತ್ತು ದೋಸೆ ಮಾಡಿದ್ದೀನಿ ಮನೇಲಿ. ಸೊ ದೋಸೆ ಜೊತೆ ಕಾಂಬಿನೇಷನಲ್ಲಿ ತೋರಿಸ್ತೀನಿ. ನೋಡಿ, ಈಗ ದೋಸೆ ಇಟ್ಕೊತಾ ಇದ್ದೀನಿ. ದೋಸೆ ಜೊತೆ 1 ಕಪ್ ಪಲ್ಯ. ವಾವ್, ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಈಗ ಟೇಸ್ಟ್ ಕೂಡ ಮಾಡೋಣ, ಬನ್ನಿ ಹೇಗಿದೆ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿತ್ತು ಅಂತ ಹೇಳ್ತೀನಿ. ನೋಡಿ, ಕ್ರಿಸ್ಪಿಯಾಗಿರೋ ದೋಸೆ ಜೊತೆಯಲ್ಲಿ ಪಲ್ಯ ಸೇರಿಸ್ಕೊಂಡು ತಿಂತಾಯಿದ್ರೆ ಸೂಪ್
ಸೂಪರ್ ಆಗಿತ್ತು ಫ್ರೆಂಡ್ಸ್. ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.